ಎಲ್ಲರಿಗೂ ನಮಸ್ಕಾರ ನಾನು ವಿಜಯ ಪಾಟೀಲ್ ನಿಮಗೆಲ್ಲ ಗೊತ್ತು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಟೆಂತ್ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ ಪಾಠಗಳನ್ನು ಇದು ಮೊದಲನೇ ಭಾಗದಿಂದ ಸ್ಟಾರ್ಟ್ ಮಾಡಿದ್ದೀವಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪಾರ್ಟ್ ಒನ್ನ ಭೂಗೋಳಶಾಸ್ತ್ರದ ಪಾಠಗಳು ಹಾಗೆ ನೆಕ್ಸ್ಟ್ ಹಿಸ್ಟ್ರಿ ಪಾಠಗಳು ಹೀಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ ಚಾನಲ್ಗೆ ಜಾಯ್ನ್ ಆಗದೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು ಹೀಗೆ ಜಾಯಿನ್ ಆಗೋದ್ರ ಮೂಲಕ ಇವೆಲ್ಲ ಉಪಯೋಗಗಳನ್ನು ನೀವು ಪಡ್ಕೋಬಹುದು ಹಾಗೆ ನಮ್ಮ ಚಾನಲ್ನಲ್ಲಿ ಶುರು ಮಾಡಿರುವಂತಹ ಕೋರ್ಸ್ಗಳು ಎನ್ ಸಿ ಆರ್ ಟಿ ವಿಡಿಯೋಗಳು ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ನಾನು ಸೋಷಲ್ ಸೈನ್ಸ್ ಮಾಡ್ತೀನಿ ಹಾಗೆ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇವೆಲ್ಲವುಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡ್ತಾರೆ ಹಾಗೆ ಜಿಕೆಟ್ರಿಕ್ಸ್ ವಿಡಿಯೋಗಳು ಸಹ ಸಿಗುತ್ತೆ ಕ್ವಿಝ್ನ ಕಂಡಕ್ಟ್ ಮಾಡ್ತಾರೆ ಇವೆಲ್ಲ ಉಪಯೋಗಗಳನ್ನು ಸಹ ನೀವು ನಮ್ಮ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಉಪಯೋಗಗಳನ್ನು ಪಡ್ಕೋಬಹುದು ಅದರ ಜೊತೆಗೆ ಟೆಂತ್ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಇಪ್ಪತ್ತು ಕ್ವಶನ್ ಪೇಪರ್ಗಳಲ್ಲಿ ಪ್ರತಿ ಪಾಠದ ಮೇಲೆ ಬಂದಿರುವಂತಹ ಕ್ವಶನ್ಸ್ಗಳನ್ನು ಸಹ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ಇವೆಲ್ಲ ಉಪಯೋಗಗಳನ್ನು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಕೂಡ ಪಡ್ಕೋಬಹುದು ಕಾಂಪಿಟೇಟಿವ್ ವಿದ್ಯಾರ್ಥಿಗಳು ಹಾಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಈ ಹತ್ತನೇ ತರಗತಿ ವಿಡಿಯೋಗಳನ್ನು ಆ ವ್ಯೂ ಮಾಡೋದ್ರಿಂದ ನೋಡೋದ್ರಿಂದ ಉಪಯೋಗವನ್ನು ಪಡ್ಕೋಬಹುದು ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದರಿಂದ ಭೂಗೋಳಶಾಸ್ತ್ರದ ಏಳನೇ ಅಧ್ಯಾಯ ಭಾರತದ ಭೂ ಸಂಪನ್ಮೂಲಗಳು ಕಳೆದ ಎರಡು ಭಾಗಗಳಲ್ಲಿ ನಾವು ಭಾರತದ ಭೂ ಬಳಕೆ ಭೂ ಬಳಕೆಯ ವಿಧಾನಗಳು ಹಾಗೆ ಭಾರತದಲ್ಲಿ ವ್ಯವಸಾಯ ಮತ್ತು ವ್ಯವಸಾಯದ ವಿಧಗಳು ಯಾವ್ಯಾವು ಹಾಗೆ ಬೆಳೆ ಋತುಗಳು ಯಾವ್ಯಾವು ಹಾಗೆ ಬೆಳೆ ಇಡುವ ಮಾದರಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಕಲ್ತಿದ್ವಿ ಈ ಭಾಗದಲ್ಲಿ ಭಾರತದ ಪ್ರಮುಖ ಬೆಳೆಗಳು ಯಾವ್ಯಾವು ಅನ್ನೋದನ್ನು ಕಲಿತೀವಿ ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾದಂತಹ ಬೆಳೆಗಳನ್ನು ಸಾಗುವಳಿ ಮಾಡಲಾಗುತ್ತೆ ಅವುಗಳನ್ನು ಆಹಾರ ಬೆಳೆ ವಾಣಿಜ್ಯ ಬೆಳೆ ಮತ್ತು ನೆಡುತೋಪು ಬೆಳೆಗಳು ಅಂತ ವಿಂಗಡಿಸಲಾಗುತ್ತೆ ಭಾರತದಲ್ಲಿ ವಿವಿಧ ಭೌಗೋಳಿಕ ಸನ್ನಿವೇಶಗಳು ಇರೋದರಿಂದ ವಾಯುಗುಣ ಬೇರೆ ಬೇರೆ ರೀತಿಯಾಗಿರೋದ್ರಿಂದ ಅಲ್ಲಿರುವಂತಹ ಮಣ್ಣಿನ ಹಂಚಿಕೆ ಬೇರೆ ಬೇರೆ ಆಗೋದ್ರಿಂದ ಈ ರೀತಿಯ ಎಲ್ಲ ಭೌಗೋಳಿಕ ಅಂಶಗಳು ಬೇರೆ ಬೇರೆ ರೀತಿಯಾಗಿ ಭಾರತದಲ್ಲಿ ಇರೋದರಿಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೆಳೆಗಳನ್ನ ಬೆಳೆಯಲಾಗುತ್ತೆ ಈ ಬೆಳೆಗಳನ್ನ ಮೂರು ರೀತಿ ವಿಂಗಡಿಸಲಾಗುತ್ತೆ ಆಹಾರ ಬೆಳೆಗಳು ವಾಣಿಜ್ಯ ಬೆಳೆಗಳು ಮತ್ತು ಮತ್ತು ನೆಡುತೋಪು ಬೆಳೆಗಳು ಅಂತ ಕಾಳು ಬೆಳೆಗಳು ಅಂತಲೂ ಕೂಡ ಇದನ್ನ ಕರೀತಾರೆ ತೋಪು ಬೆಳೆಗಳು ಕಾಳು ಬೆಳೆಗಳು ವಾಣಿಜ್ಯ ಬೆಳೆಗಳು ಮತ್ತು ಆಹಾರ ಬೆಳೆಗಳು ಈ ರೀತಿ ನಾಲ್ಕು ಭಾಗಗಳನ್ನಾಗಿ ಮಾಡ್ತಾರೆ ಮೂರು ಭಾಗಗಳೆಲ್ಲ ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಾರೆ ಇದರಲ್ಲಿ ಮೊದಲನೇದು ಆಹಾರ ಬೆಳೆಗಳು ಆಹಾರ ಬೆಳೆಗಳು ಅಂದರೆ ಆಹಾರಕ್ಕಾಗಿ ಯೂಸ್ ಆಗುವಂತಹ ಬೆಳೆಗಳನ್ನು ಬೆಳೀತಾರೆ ಜನರಿಗೆ ಅಗತ್ಯವಾದಂತಹ ಆಹಾರದ ಪೂರೈಕೆಗಾಗಿ ಬೆಳೆಯುವಂತಹ ಬೆಳೆಗಳನ್ನು ಆಹಾರ ಬೆಳೆಗಳು ಅಂತ ಕರೆಯಲಾಗುತ್ತೆ ಉದಾಹರಣೆಗೆ ಭತ್ತ ಗೋಧಿ ಜೋಳ ದ್ವಿದಳ ಧಾನ್ಯಗಳು ಇದರಲ್ಲಿ ಸೇರ್ಕೊಂಡಿರುತ್ತೆ ಇದರಲ್ಲಿ ಭತ್ತ ಮೊದಲನೇದು ಭತ್ತ ಭತ್ತವು ಭಾರತದ ಅತ್ಯಂತ ಪ್ರಮುಖ ಬೆಳೆ ಅಂತ ಕರೆಸ್ಕೊಳ್ಳಾಗ ಕರೆಸ್ಕೊಳ್ಳುತ್ತೆ ಇದು ದೇಶದ ಪೂರ್ವ ದಕ್ಷಿಣ ಮತ್ತು ನೈಋತ್ಯ ಭಾಗಗಳ ಜನರ ಪ್ರಮುಖ ಆಹಾರ ಧಾನ್ಯ ಅಂತ ಕರೆಸ್ಕೊಳ್ಳುತ್ತೆ ಪ್ರಪಂಚದಲ್ಲಿಯೇ ಅತಿ ವಿಸ್ತಾರವಾದಂತಹ ಭತ್ತ ಬೆಳೆಯುವ ಕ್ಷೇತ್ರವನ್ನು ಭಾರತ ಹೊಂದಿದೆ ಅದೇ ರೀತಿ ಭಾರತ ಚೀನಾದ ನಂತರ ಚೀನಾ ಪ್ರಥಮ ಸ್ಥಾನದಲ್ಲಿ ಉತ್ಪಾದನೆ ಮಾಡುತ್ತೆ ಎರಡನೇ ಸ್ಥಾನದಲ್ಲಿರೋದು ಭಾರತ ಚೀನಾದ ನಂತರ ಪ್ರಪಂಚದ ಎರಡನೇ ಹೆಚ್ಚು ಭತ್ತ ಉತ್ಪಾದಿಸುವ ದೇಶ ಅಂತ ಭಾರತ ಕರೆಸ್ಕೊಳ್ಳುತ್ತೆ ಭತ್ತ ಭಾರತದ ಅತಿ ಪ್ರಮುಖ ಮುಂಗಾರು ಬೆಳೆ ಇದನ್ನು ಮುಂಗಾರು ಬೆಳೆ ಅಂತ ಕರೀತಾರೆ ಪ್ರಪಂಚದಲ್ಲಿ ಅತಿ ವಿಸ್ತಾರವಾದಂತಹ ಭತ್ತ ಬೆಳೆಯುವ ಕ್ಷೇತ್ರ ಭಾರತ ಹೊಂದಿದೆ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೂ ಕೂಡ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿ ಭಾರತ ನಿಲ್ಲುತ್ತೆ ಇದು ಪ್ರಮುಖ ಮುಂಗಾರು ಬೆಳೆ ಅಂತ ಕರೆಸ್ಕೊಳ್ಳುತ್ತೆ ಇದಕ್ಕೆ ಬೇಕಾಗುವಂತಹ ವಾತಾವರಣ ಅಂತಂದರೆ ಇದು ಉಷ್ಣ ವಲಯದ ಬೆಳೆ ಇಲ್ಲಿ ಉಷ್ಣಾಂಶ ಬೇಕಾಗಿರೋದು ಹದಿನೆಂಟರಿಂದ ಇಪ್ಪತ್ತೈದು ಡಿಗ್ರಿ ಮಳೆ ನೂರರಿಂದ ಎರಡು ನೂರು ಸೆಂಟಿಮೀಟರ್ ಮಳೆಯಾಗುವ ಪ್ರದೇಶಗಳಲ್ಲಿ ಇದು ಇದನ್ನು ಬೆಳೆಯಲಾಗುತ್ತೆ ಮತ್ತು ಜೇಡಿ ಮಣ್ಣಿನಲ್ಲಿ ಈ ಭತ್ತವನ್ನು ಬೆಳೀತಾರೆ ಇರುವಂತಹ ಅಂಶಗಳು ಅಂತಂದರೆ ಉಷ್ಣಾಂಶ ಹದಿನೆಂಟರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಹಾಗೆ ನೂರರಿಂದ ಎರಡು ನೂರು ಸೆಂಟಿಮೀಟರ್ ಬೆಳೆ ಮೆಕ್ಕಲು ಜೇಡಿ ಮಣ್ಣು ಮತ್ತು ಜೇಡಿ ಮಿಶ್ರಿತ ಮರಳು ಮಣ್ಣನ್ನು ಕೂಡ ಮಣ್ಣು ಕೂಡ ಈ ಬೆಳೆಗೆ ಸೂಕ್ತವಾದಂತಹ ಒಂದು ಅಂಶ ಭತ್ತದ ಗಿಡದ ತಳದಲ್ಲಿ ಯಾವಾಗಲೂ ನೀರು ನಿಂತಿರಬೇಕು ಹೀಗಾಗಿ ಭೂಮಿ ಸಮತಟ್ಟಾಗಿರಬೇಕು ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ನೀರಾವರಿ ಅವಶ್ಯಕತೆ ಇರುತ್ತೆ ಈ ರೀತಿಯ ಸೌಲಭ್ಯಗಳನ್ನು ಹೊಂದಿದರೆ ಆ ಪ್ರದೇಶದಲ್ಲಿ ಭತ್ತವನ್ನು ಬೆಳಿಬಹುದು ಯಾವುದ್ಯಾವುದು ಉಷ್ಣಾಂಶ ಹದಿನೆಂಟರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇರಬೇಕು ಮಳೆ ಅಂದರೆ ನೂರರಿಂದ ಎರಡು ಸೆಂಟಿಮೀಟರ್ ಮಳೆ ನೀರು ಯಾವಾಗಲೂ ಕೆಳಗೆ ನಿಂತಿರಬೇಕು ಭತ್ತದ ತಳದಲ್ಲಿ ನಿಂತಿರಬೇಕು ಮೆಕ್ಕಲು ಮಣ್ಣು ಜೇಡಿ ಮಣ್ಣು ಜೇಡಿ ಮಿಶ್ರಿತ ಮರಳು ಮಣ್ಣನ್ನು ಕೂಡ ಈ ಮಣ್ಣು ಕೂಡ ಈ ಬೆಳೆಗೆ ಸೂಕ್ತವಾದಂತಹ ಅಂಶ ಮಳೆ ಕಡಿಮೆ ಇರುವಲ್ಲಿ ನೀರಾವರಿ ವ್ಯವಸ್ಥೆ ಇರಬೇಕು ಈ ರೀತಿಯಾದಂತಹ ಬೆಳೆ ಭತ್ತದ ಬೆಳೆ ಬೆಳೆಯುವಂತಹ ರಾಜ್ಯಗಳ ರಾಜ್ಯಗಳು ಅಂತಂದರೆ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಪಂಜಾಬ್ ತಮಿಳುನಾಡು ಕರ್ನಾಟಕ ಈ ಪಶ್ಚಿಮ ಬಂಗಾಳ ಭತ್ತ ಬೆಳೆಯುವಲ್ಲಿ ಅಥವಾ ಉತ್ಪಾದಿಸುವಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಭಾರತದ ಎಲ್ಲ ರಾಜ್ಯಗಳಲ್ಲೂ ಭತ್ತದ ಬೇಸಾಯ ಕಂಡು ಬಂದರೂ ಕೂಡ ಪಶ್ಚಿಮ ಬಂಗಾಳ ದೇಶದಲ್ಲೇ ಅತಿ ಹೆಚ್ಚು ಭತ್ತ ಉತ್ಪಾದಿಸುವಂತಹ ರಾಜ್ಯ ಅಂತ ಕರೆಸ್ಕೊಳತ್ತೆ ಆನಂತರ ಆಂಧ್ರ ಪ್ರದೇಶ ಉತ್ತರ ಪ್ರದೇಶ ಪಂಜಾಬ್ ತಮಿಳುನಾಡು ಒಡಿಶಾ ಕರ್ನಾಟಕದಲ್ಲೂ ಕೂಡ ಭತ್ತವನ್ನು ಇನ್ನು ಎರಡನೇ ಪ್ರಮುಖ ಬೆಳೆ ಅಂತಂದರೆ ಗೋಧಿ ಭಾರತದ ಎರಡನೇ ಪ್ರಮುಖ ಆಹಾರ ಬೆಳೆ ಅಂತ ಇದು ಕರೆಸ್ಕೊಳ್ಳುತ್ತೆ ಇದು ಹಿಂಗಾರು ಬೆಳೆ ಗೋಧಿ ಹಿಂಗಾರು ಬೆಳೆ ಇಲ್ಲಿ ಅಗತ್ಯವಿರುವಂತಹ ಅಂಶ ಅಂತಂದರೆ ಇದು ಸಮಶೀತೋಷ್ಣ ವಲಯದ ಬೆಳೆ ಹತ್ತರಿಂದ ಹದಿನೈದು ಡಿಗ್ರಿ ಉಷ್ಣಾಂಶ ಇರುತ್ತೆ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಗೋಧಿಯನ್ನು ಬೆಳೀತಾರೆ ಇಲ್ಲಿ ಅಗತ್ಯವಿರುವಂತಹ ಮಳೆ ಸಾರಿ ಮಣ್ಣಿನ ವಿಧ ಅಂತಂದರೆ ಮರಳು ಮಿಶ್ರಿತ ಕಪ್ಪು ಮಣ್ಣಿನಲ್ಲಿ ಗೋಧಿಯನ್ನು ಬೆಳೆಯಲಾಗುತ್ತೆ ಗೋಧಿಯನ್ನು ಹೆಚ್ಚಾಗಿ ಬೆಳೆಯ ಬೆಳೆಯುವಂತಹ ಪ್ರದೇಶಗಳು ಅಂತಂದರೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಬಿಹಾರ ಮತ್ತು ಕರ್ನಾಟಕ ಈ ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಗೋಧಿಯನ್ನು ಉತ್ಪಾದಿಸಲಾಗುತ್ತೆ ಭಾರತದ ಎರಡನೇ ಪ್ರಮುಖ ಬೆಳೆ ಆಹಾರ ಬೆಳೆ ಮತ್ತು ಪ್ರಮುಖ ಹಿಂಗಾರು ಬೆಳೆ ಈ ಗೋಧಿ ಇದು ದೇಶದ ಉತ್ತರ ಮತ್ತು ವಾಯುವ್ಯ ಪ್ರದೇಶಗಳ ಜನರ ಅತಿ ಮುಖ್ಯ ಆಹಾರ ಧಾನ್ಯ ಗೋಧಿ ಸಮಶೀತೋಷ್ಣ ವಲಯದ ಬೆಳೆ ಇತರ ಬೇಸಾಯಕ್ಕೆ ಸಾಧಾರಣವಾದ ಉಷ್ಣಾಂಶ ಬೇಕಾಗುತ್ತೆ ಹತ್ತರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಮತ್ತು ವಾರ್ಷಿಕ ಮಳೆಯ ಹಂಚಿಕೆ ಐವತ್ತರಿಂದ ಎಪ್ಪತ್ತು ಡಿಗ್ರಿ ಸಾರಿ ಸೆಂಟಿಮೀಟರ್ ಸಾಕಾಗತ್ತೆ ಮರಳು ಮಿಶ್ರಿತ ಮತ್ತು ಕಪ್ಪು ಮಣ್ಣು ಈ ಬೆಳೆಗೆ ಸೂಕ್ತವಾದಂತಹ ಮಣ್ಣಾಗಿರುತ್ತೆ ಭಾರತದಲ್ಲಿ ಗೋಧಿಯನ್ನ ಹೆಚ್ಚಾಗಿ ಉತ್ತರ ಮೈದಾನಗಳಲ್ಲಿ ಬೆಳೆಯಲಾಗುತ್ತೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ ಭಾಗಗಳಲ್ಲಿ ಪ್ರಮುಖವಾಗಿ ಗೋಧಿಯನ್ನು ಉತ್ಪಾದಿಸ್ತಾರೆ ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದಿಸುವ ರಾಜ್ಯ ಅಂತ ಕರೆಸ್ಕೊಳ್ಳುತ್ತೆ ಇದು ಗೋಧಿ ಆಯ್ತು ಇನ್ನೊಂದು ಇನ್ನು ಎರಡನೇ ವಿಧ ವಿಧ ವಿಧದ ಬೆಳೆ ಅಂತಂದರೆ ವಾಣಿಜ್ಯ ಬೆಳೆಗಳು ವ್ಯಾಪಾರದ ಉದ್ದೇಶದ ಉಷ್ ಉದ್ದೇಶದಿಂದ ಬೆಳೆಯುವಂತಹ ಬೆಳೆಗಳಿಗೆ ವಾಣಿಜ್ಯ ಬೆಳೆಗಳು ಅಂತ ಕರೀತಾರೆ ಅಂದರೆ ಕಬ್ಬು ಹತ್ತಿ ತಂಬಾಕು ಎಣ್ಣೆಕಾಳು ಈ ರೀತಿಯ ಬೆಳೆಗಳಿಗೆ ವಾಣಿಜ್ಯ ಬೆಳೆಗಳು ಅಂತ ಕರೀತಾರೆ ಅವುಗಳಲ್ಲಿ ಮೊದಲನೇ ಇಂಪಾರ್ಟೆಂಟ್ ವಾಣಿಜ್ಯ ಬೆಳೆ ಅಂತಂದರೆ ಅದು ಕಬ್ಬು ಭಾರತದ ಅತಿ ಪ್ರಮುಖ ವಾಣಿಜ್ಯ ಬೆಳೆ ಅಂತ ಕರೆಸ್ಕೊಳ್ಳುತ್ತೆ ಪ್ರಪಂಚದಲ್ಲಿ ಅತಿ ವಿಸ್ತಾರವಾದಂತಹ ಕಬ್ಬು ಬೆಳೆಯುವಂತಹ ಪ್ರದೇಶ ಭಾರತದಲ್ಲಿ ಕಂಡುಬರುತ್ತೆ ಅಂದರೆ ಕಬ್ಬಿನ ಉತ್ಪಾದನೆಯಲ್ಲಿ ಭಾರತ ಬ್ರೆಜಿಲ್ನ ನಂತರ ಪ್ರಪಂಚದ ಎರಡನೇ ಸ್ಥಾನದಲ್ಲಿದೆ ಭತ್ತ ಬೆಳೆಯುವಲ್ಲಿಯೂ ಕೂಡ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿ ಭಾರತ ನಿಲ್ಲತ್ತೆ ಪ್ರಪಂಚದಲ್ಲಿಯೇ ಕಬ್ಬು ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿ ಬರುತ್ತೆ ಮೊದಲನೇದು ಬ್ರೆಜಿಲ್ ಇನ್ನು ಭತ್ತದಲ್ಲಿ ಮೊದಲನೇ ಸ್ಥಾನದಲ್ಲಿ ಚೀನಾ ಇದ್ರೆ ಭಾರತ ಎರಡನೇ ಸ್ಥಾನದಲ್ಲಿದೆ ಕಬ್ಬು ಬೆಳೆಯಲ್ಲಿ ಪ್ರಪಂಚದ ಮೊದಲನೇ ಸ್ಥಾನದಲ್ಲಿ ಬ್ರೆಜಿಲ್ ಇದ್ರೆ ಎರಡನೇ ಸ್ಥಾನದಲ್ಲಿ ಕಬ್ಬು ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿ ಬರುತ್ತೆ ಇನ್ನು ಭಾರತವು ಕಬ್ಬಿನ ಮೂಲ ಸ್ಥಾನ ಅಂತ ಕರೆಸ್ಕೊಳ್ಳುತ್ತೆ ಕಬ್ಬು ಸಕ್ಕರೆ ಬೆಲ್ಲ ಖಂಡಸಾರಿಗಳ ತಯಾರಿಕೆಗೆ ಯೂಸ್ ಮಾಡ್ತಾರೆ ಕಬ್ಬಣ್ಣ ಸಕ್ಕರೆ ಬೆಲ್ಲ ಕಂಡಸಾರಿಗಳ ತಯಾರಿಕೆಗೆ ಕಚ್ಚಾ ವಸ್ತುವಾಗಿ ಉಪಯೋಗ ಮಾಡ್ತಾರೆ ಇನ್ನು ಕಬ್ಬು ಬೆಳೆಯುವಂತಹ ವಾತಾವರಣ ಹೇಗಿರಬೇಕು ಅಂದ್ರೆ ಇದು ಒಂದು ವಾರ್ಷಿಕ ಬೆಳೆ ಹೀಗಾಗಿ ಇದರ ಬೇಸಾಯಕ್ಕೆ ನೀರಾವರಿ ಅಗತ್ಯತೆ ಇರುತ್ತೆ ಅದ ಅಧಿಕವಾದಂತಹ ಉಷ್ಣಾಂಶ ಬೇಕಾಗುತ್ತೆ ಇಪ್ಪತ್ತೊಂದು ಡಿಗ್ರಿಯಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ ಅಧಿಕ ಮಳೆ ಅಂದರೆ ನೂರರಿಂದ ನೂರ ಐವತ್ತು ಸೆಂಟಿಮೀಟರ್ ಬೆಳೆ ಮಳೆಯ ಅವಶ್ಯಕತೆ ಇಲ್ಲಿ ಇರುತ್ತೆ ಕಬ್ಬು ಬೆಳೆಗೆ ಮೆಕ್ಕಲು ಜೇಡಿ ಮಿಶ್ರಿತ ಮರಳು ಮಣ್ಣು ಅವಶ್ಯಕತೆ ಇರುತ್ತೆ ಈ ರೀತಿಯ ಎಲ್ಲ ಅಂಶಗಳು ಕಬ್ಬಿನ ಬೆಳೆಗೆ ಅವಶ್ಯಕ ಆಗಿರುತ್ತೆ ಭಾರತದಲ್ಲಿ ಪ್ರಮುಖವಾಗಿ ಕಬ್ಬು ಉತ್ಪಾದಿಸುವ ಪ್ರದೇಶಗಳಂತಂದರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಗುಜರಾತ್ ಮತ್ತು ಆಂಧ್ರ ಪ್ರದೇಶ ಈ ಎಲ್ಲ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಬ್ಬನ್ನು ಉತ್ಪಾದನೆ ಮಾಡ್ತಾರೆ ಕಬ್ಬು ಒಂದು ವಾರ್ಷಿಕ ಬೆಳೆ ಇಲ್ಲಿ ಉಷ್ಣಾಂಶ ಬೇಕಾಗಿರೋದು ಇಪ್ಪತ್ತೊಂದರಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಮಳೆ ನೂರ ನೂರರಿಂದ ನೂರ ಐವತ್ತು ಸೆಂಟಿಮೀಟರ್ ಇದ್ದರೆ ಸಾಕು ಮೆಕ್ಕಲು ಮತ್ತು ಜೇಡಿ ಮಣ್ಣು ಜೇಡಿ ಮಿಶ್ರಿತ ಮರಳು ಮಣ್ಣು ಈ ಬೆಳೆಗೆ ಸೂಕ್ತವಾದಂತಹ ಮಣ್ಣಾಗಿರುತ್ತೆ ಕಬ್ಬನ್ನು ಸಕ್ಕರೆ ಬೆಲ್ಲ ಕಂಡಸಾರಿಗಳ ತಯಾರಿಕೆಗೆ ಕಚ್ಚಾ ವಸ್ತುವಾಗಿ ಉಪಯೋಗ ಮಾಡ್ತಾರೆ ಪ್ರಪಂಚದಲ್ಲೇ ಕಬ್ಬು ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿ ನಿಲ್ಲುತ್ತೆ ಇದು ಕಬ್ಬು ಇನ್ನೊಂದು ವಾಣಿಜ್ಯ ಬೆಳೆ ಅಂತಂದರೆ ತಂಬಾಕು ಭಾರತದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ತಂಬಾಕು ಕೂಡ ಒಂದು ತಂಬಾಕನ್ನ ಧೂಮಪಾನದ ಬೀಡಿ ಸಿಗರೇಟು ಸಿಗಾರ್ ಹುಕ್ಕ ಮೊದಲಾದವುಗಳ ತಯಾರಿಕೆಗಳಿಗಾಗಿ ಕಚ್ಚಾ ವಸ್ತುವಾಗಿ ಉಪಯೋಗ ಮಾಡ್ತಾರೆ ಸ್ವಲ್ಪ ಭಾಗವನ್ನು ಅಗಿಯೋದಕ್ಕೆ ನಶ ಮತ್ತು ಕೀಟನಾಶಕವಾಗಿಯೂ ಕೂಡ ಬಳಸಲಾಗುತ್ತೆ ಇದೊಂದು ಉಷ್ಣವಲಯದ ಬೆಳೆ ಅಂತ ಕರೀತಾರೆ ಇಲ್ಲಿ ಬೇಕಾಗುವಂತಹ ಉಷ್ಣಾಂಶ ಇಪ್ಪತ್ತೊಂದರ ಡಿಗ್ರಿಯಿಂದ ಇಪ್ಪತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಮತ್ತು ಈ ಬೆಳೆಗೆ ಬೇಕಾಗುವಂತಹ ಮಳೆಯ ಪ್ರಮಾಣ ಐವತ್ತರಿಂದ ನೂರು ಸೆಂಟಿಮೀಟರ್ಗಳು ಬೇಕಾಗಿರುವಂತಹ ಮಣ್ಣು ಮರಳು ಮಿಶ್ರಿತ ಜೇಡಿ ಮಣ್ಣು ತಂಬಾಕು ಬೆಳೆಗೆ ಸೂಕ್ತ ಆಗಿರುತ್ತೆ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡೋದರಿಂದ ಈ ತಂಬಾಕು ಹೆಚ್ಚು ಸೂಕ್ತವಾಗಿ ಬೆಳೆಯುತ್ತೆ ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಈ ಬೆಳೆಗೆ ಕೊಡಬೇಕಾಗತ್ತೆ ಈ ಎಲ್ಲ ಅಂಶಗಳ ಅಗತ್ಯತೆ ತಂಬಾಕು ಬೆಳೆಗೆ ಇರುತ್ತೆ ಇನ್ನು ತಂಬಾಕನ್ನು ಹೆಚ್ಚಾಗಿ ಬೆಳೆಯುವಂತಹ ಪ್ರದೇಶಗಳು ಅಂತಂದರೆ ಆಂಧ್ರ ಪ್ರದೇಶ ಗುಜರಾತ್ ಉತ್ತರ ಪ್ರದೇಶ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಬಿಹಾರ ಈ ರಾಜ್ಯಗಳಲ್ಲಿ ಹೆಚ್ಚಾಗಿ ತಂಬಾಕನ್ನು ಉತ್ಪಾದನೆ ಮಾಡ್ತಾರೆ ಪ್ರಪಂಚದಲ್ಲಿಯೇ ತಂಬಾಕು ಉತ್ಪಾದನೆಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿ ನಿಲ್ಲುತ್ತೆ ಭಾರತ ಉತ್ಪಾದನೆ ಮಾಡಿ ರಫ್ತು ಮಾಡುವಲ್ಲಿ ಮೂರನೇ ಸ್ಥಾನದಲ್ಲಿ ಭಾರತ ಇದೆ ಸಾರಿ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿದ್ದರೆ ಇನ್ನು ರಫ್ತು ಮಾಡುವಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ ಭಾರತ ಮೂರನೇ ಮುಖ್ಯ ತಂಬಾಕು ಉತ್ಪಾದಿಸುವ ರಾಷ್ಟ್ರ ಅಂತ ಕರೆಸ್ಕೊಳ್ಳುತ್ತೆ ಮತ್ತು ನಾಲ್ಕನೆಯ ಪ್ರಮುಖ ರಫ್ತು ಮಾಡುವ ದೇಶ ಅಂತ ಭಾರತ ಕರೆಸ್ಕೊಳ್ಳುತ್ತೆ ಇದು ತಂಬಾಕು ಉತ್ಪಾದನೆ ತಂಬಾಕು ಒಂದು ಉಷ್ಣ ವಲಯದ ಬೆಳೆ ಇಲ್ಲಿ ಬೇಕಾಗುವಂತಹ ಉಷ್ಣಾಂಶ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ನಿಂದ ಇಪ್ಪತ್ತ್ ಮೂರು ಡಿಗ್ರಿ ಸೆಲ್ಸಿಯಸ್ವರೆಗೆ ರಾಸಾಯನಿಕ ಗೊಬ್ಬರವನ್ನು ಜಾಸ್ತಿ ಯೂಸ್ ಮಾಡೋದ್ರ ಮೂಲಕ ಈ ಬೆಳೆಯನ್ನು ಬೆಳೀತಾರೆ ಇದು ತಂಬಾಕು ಬೆಳೆ ಇನ್ನು ನಾರು ಬೆಳೆಗಳು ಇವು ಇವುಗಳನ್ನು ಜವಳಿ ಉದ್ಯಮದ ಬೆಳೆಗಳು ಅಂತಲೂ ಕೂಡ ಕರೀತಾರೆ ಜವಳಿ ಉದ್ಯಮಗಳಿಗೆ ಅಗತ್ಯವಾದಂತಹ ಜವಳಿ ಉದ್ಯಮಗಳಿಗೆ ಅಗತ್ಯವಾದಂತಹ ಕಚ್ಚಾ ಪದಾರ್ಥ ಪೂರೈಸೋದಕ್ಕೋಸ್ಕರ ಈ ನಾರು ಬೆಳೆಗಳನ್ನು ಬೆಳಿತಾರೆ ಭಾರತದಲ್ಲಿ ಹತ್ತಿ ಮತ್ತು ಸೆಣಬುಗಳು ಅತಿ ಪ್ರಮುಖ ನಾರು ಬೆಳೆಗಳು ಅಂತ ಕರೆಸ್ಕೊಳ್ತವೆ ಇವುಗಳನ್ನ ಒಂದೊಂದಾಗಿ ನೋಡೋದಾದ್ರೆ ಮೊದಲನೇದು ಹತ್ತಿ ಬರುತ್ತೆ ಇದು ಭಾರತದ ಪ್ರಮುಖ ಕೈಗಾರಿಕಾ ನಾರು ಬೆಳೆ ಅಂತ ಕರೆಸ್ಕೊಳತ್ತೆ ಇದು ಉಷ್ಣ ವಲಯದ ಮತ್ತು ಉಪ ಉಷ್ಣ ವಲಯದ ವಲಯದ ಬೆಳೆ ಇದು ದೇಶದ ಹತ್ತಿ ಜವಳಿ ಉದ್ಯಮಕ್ಕೆ ಬೇಕಾದಂತಹ ಕಚ್ಚಾ ಹತ್ತಿಯನ್ನು ಪೂರೈಸುತ್ತೆ ಇದರ ಬೇಸಾಯಕ್ಕೆ ಬೇಕಾಗುವಂತಹ ಅಂಶಗಳು ಅಂತಂದರೆ ಉಷ್ಣಾಂಶ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮತ್ತು ಮಳೆ ಐವತ್ತರಿಂದ ನೂರು ಸೆಂಟಿಮೀಟರ್ನಷ್ಟು ಬೇಕಾಗತ್ತೆ ಕಪ್ಪು ಮಣ್ಣು ಈ ಬೆಳೆಗೆ ಹೆಚ್ಚು ಸೂಕ್ತವಾದಂತಹ ಮಣ್ಣು ಹತ್ತಿಯನ್ನು ಭಾರತದಲ್ಲಿ ಮುಂಗಾರು ಬೆಳೆಯಾಗಿ ಬೆಳೀತಾರೆ ಮುಂಗಾರು ಬೆಳೆಯ ಮಳೆ ಅಂತಂದರೆ ಮುಂಗಾರು ಋತು ಅಂತಂದರೆ ಮಳೆಗಾಲ ಮಳೆಗಾಲದಲ್ಲಿ ಇದನ್ನು ಬೆಳೀತಾರೆ ಉಷ್ಣವಲಯದ ಮತ್ತು ಉಪ ಉಷ್ಣ ವಲಯದ ಬೆಳೆಯಾಗಿರುತ್ತೆ ಇದಕ್ಕೆ ಬೇಕಾಗಿರುವಂತಹ ಉಷ್ಣಾಂಶ ಇಪ್ಪತ್ತೊಂದು ಡಿಗ್ರಿಯಿಂದ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಬೇಕಾಗುವಂತಹ ಮಳೆ ಐವತ್ತರಿಂದ ನೂರು ಸೆಂಟಿಮೀಟರ್ಗಳಷ್ಟು ಕಪ್ಪು ಮಣ್ಣಿನಲ್ಲಿ ಸೂಕ್ತವಾಗಿ ಹತ್ತಿ ಬೆಳೆಯುತ್ತೆ ಇದನ್ನು ಮುಂಗಾರು ಬೆಳೆಯಾಗಿ ಬೆಳೀತಾರೆ ಇದಿಷ್ಟು ಅಂಶಗಳು ಹತ್ತಿ ಬೆಳೆಗೆ ಬೇಕಾಗುವಂತಹ ಅಂಶಗಳು ಭಾರತದಲ್ಲಿ ಹತ್ತಿಯನ್ನು ಹೆಚ್ಚಾಗಿ ಬೆಳೆಯುವಂತಹ ಪ್ರದೇಶಗಳು ಅಂತಂದರೆ ಗುಜರಾತ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಹರಿಯಾಣ ಮಧ್ಯಪ್ರದೇಶ ಪಂಜಾಬ್ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಬೆಳೆಯಲಾಗುತ್ತೆ ತಮಿಳುನಾಡುಗಳಲ್ಲಿ ಹತ್ತಿಯನ್ನು ಉತ್ಪಾದಿಸ್ತಾರೆ ಭಾರತದಲ್ಲಿ ಪ್ರಪಂಚದ ಅತ್ಯಂತ ವಿಸ್ತಾರವಾದಂತಹ ಹತ್ತಿ ಬೆಳೆಯ ಪ್ರದೇಶವನ್ನ ನಾವು ಕಾಣಬಹುದು ಹಾಗೆ ಪ್ರಪಂಚದಲ್ಲಿಯೇ ಮೂರನೆಯ ಮುಖ್ಯ ಆ ಹತ್ತಿ ಉತ್ಪಾದನೆಯ ದೇಶ ಅಂತ ಭಾರತ ಕರೆಸ್ಕೊಳ್ಳುತ್ತೆ ಭಾರತ ಪ್ರಪಂಚದಲ್ಲಿ ಹತ್ತಿ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿ ನಿಲ್ಲತ್ತೆ ಇದು ಹತ್ತಿ ಉತ್ಪಾದನೆ ಇನ್ನು ಪಾನೀಯ ಬೆಳೆಗಳು ಬರ್ತವೆ ಪಾನೀಯ ಬೆಳೆಗಳು ಆಹ್ಲಾದಕರವಾದಂತಹ ಪಾನೀಯಗಳ ತಯಾರಿಕೆಗೆ ಉಪ ಉಪಯುಕ್ತವಾಗುವಂತಹ ಬೆಳೆಗಳಿಗೆ ಪಾನೀಯ ಬೆಳೆಗಳು ಅಂತ ಕರೀತಾರೆ ಭಾರತದಲ್ಲಿ ಕಾಫಿ ಮತ್ತು ಚಹಗಳು ಅತಿ ಪ್ರಮುಖ ಪಾನೀಯ ಬೆಳೆಗಳು ಅಂತ ಕರೆಸ್ಕೊಳ್ತೇವೆ ಈ ಚಹಾದ ಬಗ್ಗೆ ಹೇಳೋದಾದ್ರೆ ಪ್ರಪಂಚದಲ್ಲಿಯೇ ಚಹಾದ ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿ ನಿಲ್ಲುತ್ತೆ ಚಹಾ ಅತ್ಯಂತ ಪ್ರಮುಖ ಮತ್ತು ಸುಲಭ ದರ ದರದಲ್ಲಿ ದೊರೆಯುವಂತಹ ಪಾನೀಯ ಪ್ರಪಂಚದಲ್ಲಿ ಚೀನಾದ ನಂತರ ಭಾರತ ಎರಡನೇ ಪ್ರಮುಖ ಚಹಾ ಉತ್ಪಾದಿಸುವ ದೇಶ ಅಂತ ಕರೆಸ್ಕೊಳ್ಳುತ್ತೆ ಚಹಾ ಒಂದು ನೆಡುತೋಪು ಬೆಳೆ ನೆಡುತೋಪು ಬೇಸಾಯ ಅಂತಂದರೆ ಹಿಂದೆ ನಾವು ನೋಡಿದ್ವಿ ನೆಡುತೋಪು ಅಂತಂದರೆ ತೋಟಗಳ ಮಧ್ಯೆ ಈ ಆದಾಯಕ್ಕೋಸ್ಕರ ಕೆಲವೊಂದು ಬೆಳೆಯನ್ನು ಬೆಳೀತಾರೆ ಈ ರೀತಿಯ ಬೆಳೆಗಳಲ್ಲಿ ಚಹಾ ಕೂಡ ಒಂದು ಇದು ಉಷ್ಣವಲಯದ ಬೆಳೆ ಉಪ ಉಷ್ಣವಲಯ ಮತ್ತು ಉಷ್ಣವಲಯದ ಬೆಳೆ ಇಲ್ಲಿ ಬೇಕಾಗುವಂತಹ ಉಷ್ಣಾಂಶ ಇಪ್ಪತ್ತೊಂದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಮಳೆ ನೂರ ಐವತ್ತರಿಂದ ಎರಡು ನೂರ ಐವತ್ತು ಸೆಂಟಿಮೀಟರ್ಗಳಷ್ಟು ಬೇಕಾಗತ್ತೆ ಸಮುದ್ರ ಮಟ್ಟದಿಂದ ಹನ್ನೆರಡು ನೂರರಿಂದ ಎರಡು ಸಾವಿರದ ನಾಲ್ಕುನೂರು ಮೀಟರ್ ಎತ್ತರದ ಇಳಿಜಾರು ಪ್ರದೇಶ ಈ ಬೆಳೆಗೆ ಹೆಚ್ಚು ಸೂಕ್ತ ಆಗಿರುತ್ತೆ ಇಷ್ಟು ಎತ್ತರವುಳ್ಳಂತಹ ಬೆಟ್ಟಗಳ ಇಳಿಜಾರುಗಳ ಪ್ರದೇಶಗಳಲ್ಲಿ ಚಹಾವನ್ನು ಬೆಳೆಯಲಾಗುತ್ತೆ ಭಾರತದಲ್ಲಿ ಚಹಾವನ್ನು ಹೆಚ್ಚಾಗಿ ಅಸ್ಸಾಂ ಪಶ್ಚಿಮ ಬಂಗಾಳ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಬೆಳೆಯಲಾಗುತ್ತೆ ಇದು ಇಂಪಾರ್ಟೆಂಟ್ ಆದ ಒಂದು ಭಾರತದ ಪಾನೀಯ ಬೆಳೆ ಚಹಾ ಅನ್ನುವಂಥದ್ದು ಪ್ರಮುಖ ಮತ್ತು ಸುಲಭ ದರದಲ್ಲಿ ದೊರೆಯುವಂತಹ ಒಂದು ಪಾನೀಯ ಪ್ರಪಂಚದಲ್ಲಿ ಚೀನಾದ ನಂತರ ಭಾರತ ಎರಡನೇ ಸ್ಥಾನದಲ್ಲಿ ನಿಲ್ಲುತ್ತೆ ಚಹಾದ ಉತ್ಪಾದನೆಯಲ್ಲಿ ಚಹಾ ಒಂದು ನೆಡುತೋಪು ಬೆಳೆ ಉಷ್ಣವಲಯ ಮತ್ತು ಉಪ ಉಷ್ಣ ವಲಯದ ಅಂತಲೂ ಕೂಡ ಇದನ್ನು ಕರೀತಾರೆ ಇದಕ್ಕೆ ಬೇಕಾಗುವಂತಹ ಅಂಶಗಳು ಅಂತಂದರೆ ಉಷ್ಣಾಂಶ ಇಪ್ಪತ್ತೊಂದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಇರಬೇಕು ಮಳೆ ನೂರ ಐವತ್ತರಿಂದ ಎರಡು ನೂರ ಐವತ್ತು ಸೆಂಟಿಮೀಟರ್ಗಳಷ್ಟು ಮಳೆಯ ಅವಶ್ಯಕತೆ ಇರುತ್ತೆ ಸಮುದ್ರ ಮಟ್ಟದಿಂದ ಹನ್ನೆರಡು ನೂರರಿಂದ ಇಪ್ಪತ್ನಾಲ್ಕು ನೂರು ಎರಡು ಸಾವಿರದ ನಾಲ್ಕುನೂರು ಮೀಟರ್ ಎತ್ತರದ ಇಳಿಜಾರು ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ ಚಹಾವನ್ನು ಬೆಳೀತಾರೆ ಹೆಚ್ಚಾಗಿ ಚಹಾವನ್ನು ಬೆಳೆಯುವಂತಹ ಪ್ರದೇಶಗಳು ಅಂತಂದ್ರೆ ಅಸ್ಸಾಂ ಪಶ್ಚಿಮ ಬಂಗಾಳ ಈ ಎಲ್ಲ ರಾಜ್ಯಗಳಲ್ಲಿ ಚಹಾವನ್ನ ಬೆಳೀತಾರೆ ಇದು ಪಾನೀಯ ಬೆಳೆಗಳು ಇನ್ನು ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಗಳ ಮಹತ್ವ ತೋಟಗಾರಿಕೆ ಅಂದ್ರೆ ಏನು ಹಣ್ಣು ತರಕಾರಿ ಹೂವು ಔಷಧೀಯ ಮತ್ತು ಅಲಂಕಾರಿಕ ಬೆಳೆಗಳನ್ನು ತೋಟಗಳಲ್ಲಿ ಕ್ರಮಬದ್ಧವಾಗಿ ಬೆಳೆಯೋದಕ್ಕೆ ಏನಂತ ಕರೀತಾರೆ ತೋಟಗಾರಿಕೆ ಬೇಸಾಯ ಅಂತ ಕರೀತಾರೆ ಹಣ್ಣು ತರಕಾರಿ ಹೂವು ಔಷಧೀಯ ಸಸ್ಯ ಮತ್ತು ಅಲಂಕಾರ ಬೆಳೆಗಳನ್ನು ತೋಟದಲ್ಲಿ ಕ್ರಮಬದ್ಧವಾಗಿ ಬೆಳೆಯೋದನ್ನು ತೋಟಗಾರಿಕೆ ಬೇಸಾಯ ಅಂತ ಕರೀತಾರೆ ಸಮರ್ಪಕವಾದಂತಹ ಭೂ ಬಳಕೆ ನೈಸರ್ಗಿಕ ಸಂಪನ್ಮೂಲಗಳ ಆದರ್ಶದಾಯಕವಾದಂತಹ ಬಳಕೆ ಮತ್ತು ಗ್ರಾಮೀಣ ಸಮುದಾಯಕ್ಕೆ ಪರಿಣಿತ ಉದ್ಯೋಗ ಪೂರೈಕೆ ಮಾಡೋದರೊಂದಿಗೆ ತೋಟಗಾರಿಕೆ ಅನ್ನುವಂಥದ್ದು ಭಾರತದ ಕೃಷಿಯನ್ನು ಹೆಚ್ಚು ದ ಲಾಭದಾಯಕ ಅಂತ ಮಾಡುತ್ತೆ ಇದು ರಫ್ತು ವ್ಯಾಪಾರವನ್ನು ಕೂಡ ಅಭಿವೃದ್ಧಿ ಮಾಡುತ್ತೆ ಮತ್ತು ಆಹಾರ ಭದ್ರತೆಯನ್ನು ಕೂಡ ಇದು ಕೈಗೊಳ್ಳುತ್ತೆ ಪ್ರಪಂಚದ ಭಾರತ ಅನ್ನುವಂಥದ್ದು ತನ್ನ ವೈವಿಧ್ಯ ವಾಯುಗುಣದಿಂದ ಮತ್ತು ಮಣ್ಣಿನ ಪ್ರಕಾರಗಳಿಂದ ವಿವಿಧ ತೋಟಗಾರಿಕಾ ಬೆಳೆಯನ್ನು ಬೆಳೆಯುವುದಕ್ಕೆ ಉತ್ತಮ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇದು ಭಾರತ ಅನ್ನುವಂಥದ್ದು ಒಂದು ಪ್ರಖ್ಯಾತ ತೋಟಗಾರಿಕಾ ಬೆಳೆ ಬೆಳೆಯುವಂತಹ ದೇಶವಾಗಿ ಮಾಡುತ್ತೆ ಪ್ರಪಂಚದಲ್ಲಿ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆಯಲ್ಲಿ ಭಾರತ ಶೇಕಡ ಹನ್ನೊಂದರಷ್ಟು ಮತ್ತು ತರಕಾರಿಯಲ್ಲಿ ಶೇಕಡ ಏಳರಷ್ಟು ಭಾಗವನ್ನು ಭಾರತ ಪೂರೈಸುತ್ತೆ ಪ್ರಪಂಚದಲ್ಲಿ ತಯಾರ ಉತ್ಪಾದನೆಯಾಗುವಂತಹ ಶೇಕಡ ಹನ್ನೊಂದರಷ್ಟು ಹಣ್ಣು ಮತ್ತು ಶೇಕಡ ಏಳರಷ್ಟು ತರಕಾರಿ ಭಾರತದಲ್ಲಿ ಉತ್ಪಾದನೆ ಆಗುತ್ತೆ ಇದು ಇನ್ನೊಂದು ದೇಶಕ್ಕೆ ಇಷ್ಟು ಪೂರೈಸುತ್ತೆ ಭಾರತದಲ್ಲಿ ತೋಟಗಾರಿಕೆ ಪ್ರಮುಖವಾಗಿ ಆಂಧ್ರ ಪ್ರದೇಶ ಹರಿಯಾಣ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಕರ್ನಾಟಕ ತಮಿಳುನಾಡು ಕೇಂದ್ರ ಮಹಾರಾ ಕೇರಳ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಅಭಿವೃದ್ಧಿಯನ್ನ ಕಂಡಿದೆ ಇದು ತೋಟಗಾರಿಕೆ ತೋಟಗಾರಿಕೆ ಅಂತಂದ್ರೆ ಹಣ್ಣು ತರಕಾರಿ ಹೂವು ಔಷಧೀಯ ಸಸ್ಯ ಮತ್ತು ಅಲಂಕಾರಿಕ ಬೆಳೆಗಳನ್ನ ತೋಟದಲ್ಲಿ ಕ್ರಮಬದ್ಧವಾಗಿ ಬೆಳೆಯೋದಕ್ಕೆ ಆ ತೋಟಗಾರಿಕಾ ಬೇಸಾಯ ಅಂತ ಕರೀತಾರೆ ತೋಟಗಾರಿಕಾ ಬೇಸಾಯ ಯಾಕೆ ಹೇಗೆ ಇಂಪಾರ್ಟೆಂಟ್ ಅಂತಂದ್ರೆ ಭಾರತ ನಾವು ವೈವಿಧ್ಯಮಯವಾದಂತಹ ವಾಯುಗುಣವನ್ನು ಮಣ್ಣಿನ ಪ್ರಕಾರಗಳನ್ನು ಹೊಂದಿರೋದ್ರಿಂದ ಈ ಈ ರೀತಿಯ ತೋಟಗಾರಿಕಾ ಬೆಳೆಗಳಿಗೆ ಉತ್ತಮವಾದಂತಹ ಬೆಳೆಯನ್ನು ಬೆಳೆಯೋದಕ್ಕೆ ಉತ್ತಮವಾದಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿರುತ್ತೆ ಇಂದು ಭಾರತ ಒಂದು ಪ್ರಖ್ಯಾತ ತೋಟಗಾರಿಕಾ ಬೆಳೆ ಬೆಳೆಯುವಂತಹ ದೇಶ ಅಂತ ಹೊರಹೊಮ್ಮಿದೆ ಅಂದರೆ ಪ್ರಪಂಚದಲ್ಲಿ ಒಟ್ಟು ಹಣ್ಣು ಉತ್ಪಾದನೆಯಲ್ಲಿ ಶೇಕಡ ಹನ್ನೊಂದು ಮತ್ತು ತರಕಾರಿ ಉತ್ಪಾದನೆಯಲ್ಲಿ ಶೇಕಡ ಏಳರಷ್ಟು ಭಾಗವನ್ನು ಭಾರತವೇ ಪೂರೈಸುತ್ತೆ ಇನ್ನು ಪುಷ್ಪ ಕೃಷಿ ಅಂದರೆ ಏನು ಪುಷ್ಪ ಕೃಷಿ ಅಂದರೆ ಇದು ಒಂದು ಹೂವಿನ ಸಾಗುವಳಿ ಮಾರಾಟಕ್ಕಾಗಿ ಹೂಗಳನ್ನು ಸಾಗುವಳಿ ಮಾಡುವಂತಹ ಕಲೆಗೆ ಪುಷ್ಪ ಕೃಷಿ ಅಂತ ಕರೀತಾರೆ ಇಲ್ಲಿ ಪುರಾತನ ಕಾಲದಿಂದಲೂ ಕೂಡ ಹೂಗಳ ಬೇಸಾಯದ ಕಲೆ ಭಾರತೀಯರಿಗೆ ತಿಳಿದಿದೆ ದೇಶದ ಕೃಷಿಯ ಮೇಲೆ ಪುಷ್ಪ ಕೃಷಿಯೂ ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಇದು ರೈತರ ಆದಾಯದ ಗಳಿಕೆಗೆ ಉದ್ಯೋಗಕ್ಕೆ ಅದರಲ್ಲೂ ಮಹಿಳೆಯರಿಗೆ ವೃತ್ತಿಯ ಅವಕಾಶವನ್ನು ಕಲ್ಪಿಸುತ್ತೆ ದೇಶದ ರಫ್ತು ವ್ಯಾಪಾರದ ವೃದ್ಧಿಗೂ ಕೂಡ ಈ ಪುಷ್ಪ ಪುಷ್ಪ ಕೃಷಿ ಉಪಯೋಗ ಆಗುತ್ತೆ ಪುಷ್ಪ ಕೃಷಿಯ ಉಪಯೋಗ ಏನು ಏನು ದೇಶದ ಕೃಷಿಯ ಮೇಲೆ ಮಹತ್ವದ ಪಾತ್ರ ವಹಿಸುತ್ತೆ ರೈತರಿಗೆ ಆದಾಯಗಳಿಕೆ ಉದ್ಯೋಗ ಅದರಲ್ಲೂ ಮಹಿಳೆಯರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುತ್ತೆ ದೇಶದ ರಫ್ತು ವ್ಯಾಪಾರದ ವೃದ್ಧಿಗೂ ಕೂಡ ಪುಷ್ಪ ಕೃಷಿ ಸಹಾಯವನ್ನು ಮಾಡುತ್ತೆ ಇಲ್ಲಿ ವಿವಿಧ ರೀತಿಯ ಹೂಗಳನ್ನು ಬೆಳೆಯಲಾಗುತ್ತೆ ಭಾರತದ ಕೃಷಿ ವಾಯುಗುಣದ ಪರಿಸ್ಥಿತಿ ಬಹಳ ಸೂಕ್ತ ಆಗಿರೋದ್ರಿಂದ ಹಲವಾರು ರೀತಿಯ ಹೂವುಗಳನ್ನು ಭಾರತದಲ್ಲಿ ಬೆಳೆಯಲಾಗುತ್ತೆ ಭಾರತವು ಕೆಲವು ಸಾಂಪ್ರದಾಯಿಕ ಹೂಗಳ ಉತ್ಪಾದನೆಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅಂದರೆ ಮಲ್ಲಿಗೆ ಕನಕಾಂಬರ ಸಂಪಿಗೆ ಸೀತೆ ಹೂ ಗ್ಲಾಡಿಯೋಲಸ್ ಪಾಟಲ ಈ ರೀತಿಯ ಒಂದು ಸಾಂಪ್ರದಾಯಿಕ ಹೂಗಳನ್ನು ಈ ಭಾರತದಲ್ಲಿ ಬೆಳೆಯಲಾಗುತ್ತೆ ಅದರ ಜೊತೆಗೆ ಕಾಂದ ಬಾಳೆ ಹೂವು ಲಲ್ಲಿ ಸುಗಂಧರಾಜ ಇತ್ಯಾದಿಗಳ ಉತ್ಪಾದನೆಗೂ ಕೂಡ ಈ ಭಾರತ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಪುಷ್ಪ ಕೃಷಿ ಪ್ರಮುಖವಾಗಿ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಪಂಜಾಬ್ ಹರಿಯಾಣ ಪಶ್ಚಿಮ ಬಂಗಾಳದಲ್ಲಿಯೂ ಹೆಚ್ಚಾಗಿ ಅಭಿವೃದ್ಧಿಗೊಂಡಿದೆ ಇದು ಪುಷ್ಪ ಕೃಷಿ ಪುಷ್ಪ ಕೃಷಿ ಅಂದರೆ ಏನು ಮಾರಾಟಕ್ಕಾಗಿ ಹೂವುಗಳನ್ನು ಸಾಗುವಳಿ ಮಾಡುವಂತಹ ಕಲೆಗೆ ಪುಷ್ಪ ಕೃಷಿ ಅಂತ ಕರೀತಾರೆ ಹೇಗೆ ಕೃಷಿ ರೈತನಿಗೆ ಆದಾಯವನ್ನು ತಂದುಕೊಡುತ್ತೋ ಹೆಚ್ಚಿನ ಆದಾಯವನ್ನು ಪುಷ್ಪದ ಒಂದು ಸಾಗುವಳಿಯೂ ಕೂಡ ತಂದು ಉದ್ಯೋಗವನ್ನ ಉದ್ಯೋಗವನ್ನು ಕಲ್ಪಿಸ್ಕೊಡುತ್ತೆ ಅದರಲ್ಲೂ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಇರುತ್ತೆ ದೇಶದ ರಫ್ತು ಅಭಿವೃದ್ಧಿಯನ್ನು ಮಾಡುತ್ತೆ ಇಲ್ಲಿ ಬೆಳೆಯುವಂಥ ಹಲವಾರು ಸಾಂಪ್ರದಾಯಿಕ ಹೂವುಗಳು ಅಂತಂದರೆ ಮಲ್ಲಿಗೆ ಕನಕಾಂಬರ ಸಂಪಿಗೆ ಸಂ ಬಿಡಿ ಹೂಗಳಾದಂತಹ ಸೀತೆ ಹೂ ಗ್ಲಾಡಿಯೋಲಸ್ ಪಾಟಲ ಕಾಂದ ಹೂ ಲಿಲ್ಲಿ ಹಾಗೆ ಸುಗಂಧ ರಾಜ ಇತ್ಯಾದಿಗಳು ಈ ಹೂಗಳನ್ನು ಈ ಭಾರತದಲ್ಲಿ ಬೆಳೆಯಲಾಗುತ್ತೆ ಭಾರತದಲ್ಲಿ ಹೆಚ್ಚಾಗಿ ಈ ಪುಷ್ಪ ಪುಷಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರೋದು ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಪಂಜಾಬ್ ಹರಿಯಾಣ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಪಾಠದಿಂದ ನಾವೇನೇನೆಲ್ಲ ಕಲಿತವಿ ಭಾರತದಲ್ಲಿ ಬೆಳೆಯುವಂತಹ ಬೆಳೆಗಳು ಅದರಲ್ಲೂ ಆಹಾರ ಬೆಳೆಗಳಾದಂತಹ ಭತ್ತ ಗೋಧಿ ವಾಣಿಜ್ಯ ಬೆಳೆಗಳಾದಂತಹ ಕಬ್ಬು ತಂಬಾಕು ಹಾಗೆ ನಾರು ಬೆಳೆಗಳಲ್ಲಿ ಪ್ರಮುಖವಾಗಿ ಹತ್ತಿ ಪಾನೀಯ ಬೆಳೆಗಳಲ್ಲಿ ಚಹಾ ಮತ್ತು ತೋಟಗಾರಿಕೆ ಅಂದ್ರೆ ಏನು ತೋಟಗಾರಿಕೆಯ ಇಂಪಾರ್ಟೆನ್ಸ್ ಏನು ಪುಷ್ಪ ಕೃಷಿ ಏನು ಪುಷ್ಪ ಕೃಷಿಯ ಇಂಪಾರ್ಟೆಂಟ್ ಏನು ತೋಟಗಾರಿಕೆ ಇದು ಭಾರತದಲ್ಲಿ ತೋಟಗಾರಿಕೆ ಹಾಗೆ ಭಾರತದಲ್ಲಿ ಪುಷ್ಪ ಕೃಷಿ ಇವುಗಳ ಬಗ್ಗೆ ನಾವು ಈ ಪಾಠದಿಂದ ಕಲಿದ್ವಿ ಈ ಪಾಠ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಾಗಿ ಹತ್ತನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಇದು ಉಪಯುಕ್ತ ಉಪಯುಕ್ ಉಪಯೋಗ ಆಗುವಂತೆ ಶೇರ್ ಮಾಡಿ ನಿಮಗೇನಾದರೂ ಕ್ವಶನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದು ನಾವು ಆನ್ಸರ್ ಮಾಡ್ತೀವಿ ಅಭಿಪ್ರಾಯಗಳನ್ನು ತಿಳಿಸೋರಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ನಾವು ಅದನ್ನು ಅನುಸರಿಸ್ತೀವಿ ಮುಂದೆ ಇದೇ ಪಾಠದ ಮುಂದಿನ ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಮುಂದಿನ ಭಾಗ ಬರೀ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಇಂಪಾರ್ಟೆಂಟಾಗಿ ನಾವು ಕ್ವಶನ್ ಪೇಪರ್ ಅನಾಲಿಸನ್ನು ಮಾಡ್ತೀವಿ ಅದ್ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಇಪ್ಪತ್ತು ಕ್ವಶನ್ ಪೇಪರ್ಗಳಲ್ಲಿ ಬಂದಂತಹ ಈ ಪಾಠದ ಮೇಲೆ ಬಂದಂತಹ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಲಾಗತ್ತೆ ಹೆಚ್ಚಾಗಿ ಶೇರ್ ಮಾಡಿ ಥ್ಯಾಂಕ್ ಯು